ನವರಾತ್ರಿ ಹಬ್ಬದ ಹಿನ್ನೆಲೆ ತುಮಕೂರಿನ ಮಾಚ್ಘಟ್ಟ ಗ್ರಾಮದಲ್ಲಿ ಇರುವ ಶ್ರೀ ಅಂಬಿಕಾದೇವಿ ಹಾಗೂ ಚೌಡೇಶ್ವರಿ ದೇವಿಗೆ ಕೊಬ್ಬರಿಯಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ. ನಾಲ್ಕನೇ ದಿನದ ನವರಾತ್ರಿ ಪೂಜೆಗೆ ಗ್ರಾಮಸ್ಥರು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷ ನವರಾತ್ರಿ ವೇಳೆ 9 ದಿನಗಳ ಕಾಲ ಪ್ರತಿದಿನ ವಿವಿಧ ರೀತಿಯಲ್ಲಿ ದೇವರಿಗೆ ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದರಲ್ಲೂ ತುಮಕೂರು ಕೊಬ್ಬರಿಗೆ ಫೇಮಸ್ ಆಗಿ ಇರೋದ್ರಿಂದ ದೇವರಿಗೆ ಕೊಬ್ಬರಿಯಿಂದ ಅಲಂಕಾರ ಮಾಡಿ ಗ್ರಾಮಸ್ಥರು ಭಕ್ತಿ ಸಮರ್ಪಿಸಿದ್ದಾರೆ. ತುಟ್ಟೂರು ತಾಲೂಕು ಲೊಣಕೆರೆ ಹೋಬಳಿ ಮಾಚ್ಘಟ್ಟ ಗ್ರಾಮದಲ್ಲಿ ಶ್ರೀ ಅಂಬಿಕಾದೇವಿ ಹಾಗೂ ಚೌಡೇಶ್ವರಿ ದೇವರು ಸ್ಥಾಪನೆ 23 ವರ್ಷ. ಅಂದಿನಿಂದ ಇಲ್ಲಿವರೆಗೆ ಒಂದೊಂದು ಕಾರ್ಯಕ್ರಮವನ್ನು ಅಮ್ಮನವರ ತಾಯಿಯವರ ಪ್ರೇರಣೆಯಂತೆ ನಡೆಸಿಕೊಂಡು ಬಂದಿದ್ದೇವೆ. ಈ ಒಂದು ನವರಾತ್ರಿ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಈ ಒಂದು 9 ದಿವಸದ ಏನು ಅಲಂಕಾರ ತಾಯಿಯವರಿಗೆ ಪ್ರಿಯವಾದ ಅಲಂಕಾರವನ್ನು ಪ್ರತಿದಿನ ನೆರವೇರಿಸಿಕೊಂಡು ಬಂದಿದ್ದೇವೆ. ಪ್ರಸಾದ ವಿನಿಯೋಗ ಅಲಂಕಾರ ಇತ್ಯಾದಿ ಇತ್ಯಾದಿ. ಹಾಗೆ 9 ದಿನ ಕಳೆದ ಮೇಲೆ 10ನೇ ದಿನದ ತಾಯಿ ವಿಜಯದಶಮಿ ದಿನ ವಿಜಯಶಾಲಿಯಾಗಿ ಬರಲಿ ಅಂತಂದು ಈ ತಪಸ್ಸನ್ನು ಮುಗಿಸಿಕೊಂಡು ಅಲಂಕಾರನ ನೀವು ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಅಥವಾ ನೋಡಿ ಮಾಡಿರೋದ ಅಥವಾ ಸ್ವಂತ ಈ ಅಲಂಕಾರದ್ದು ಯಾವ ಯೂಟ್ಯೂಬ್ ಇನ್ನೊಂದು ಇನ್ನೊಂದು ಬೇರೆ ಏನಿಲ್ಲ. ಈ ಒಂದು ಶಿಲೆ ಒಂದೊಂದು ಶಿಲೆಗೆ ಒಂದೊಂದು ಅಲಂಕಾರ ಮಾಡ್ತಾರೆ. ಈ ಒಂದು ಪೀಠದಲ್ಲಿ ಇರ್ತಕ್ಕಂತ ಒಂದು ಅಮ್ಮನವರಿಗೆ 10 ನಿಮಿಷ ಬಂದು ಕುಳಿತಾಗ ಅವರದೇ ಆದ ಒಂದು ಈ ತರ ನನಗೆ ಒಂದು ಅಲಂಕಾರ ಬೇಕು ಅಂದಾಗ ಆ ಒಂದು ಅಲಂಕಾರ ಅಮ್ಮನವರಿಗೆ ಮಾಡ್ತೀವಿ. ಈ ಕೊಬ್ಬರಿ ಅಲಂಕಾರನೇ ಯಾಕೆ ಇವತ್ತು ಸೆಲೆಕ್ಟ್ ಮಾಡಿ ಮಾಡಿರೋದು? ಈ ಒಂದು ತಿಪ್ಟೂರು ತಾಲೂಕಿನ ಕೊಬ್ಬರಿ ಒಂದು ವಿಶೇಷವಾದ್ದು. ತಿಪ್ಟೂರು ಕೊಬ್ಬರಿ ಅಂದರೆ ಕಾಯಿ ಕೊಬ್ಬರಿ, ಅದರಿಂದ ಅಮ್ಮನವರು ಸೆಲೆಕ್ಷನ್ ಮಾಡಿರೋದ್ರಿಂದ ಈ ಕೊಬ್ಬರಿಯನ್ನು ಅಲಂಕಾರ ಮಾಡಿದ್ದೀವಿ.